ಇದಷ್ಟೇ ಅಲ್ಲದೆ ಈ ಅನಾಥಾಲಯಗಳನ್ನು ಕೂಡ ಬಿಟ್ಟಿಲ್ಲ ಅದನ್ನ ಕೂಡ ವಶಪಡಿಸಿಕೊಂಡಿದೆ ಇದನ್ನ ಕೇಳೋಕೆ ಹೋದ್ರೆ ಇದು ನನ್ನ ಖಾಸಗಿ ಭೂಮಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಇದನ್ನ ಬಿಟ್ಕೊಡೋದಿಲ್ಲ ಅಂತ ಕೂಡ ದಬಾಯಿಸ್ತಾ ಇದ್ದಾರೆ ಅನಾಥಾಲಯನ್ನ ಕೂಡ ಬಿಡದೆ ವಕ್ಫ್ ಭೂಮಿಯನ್ನ ಇವರು ವಶಪಡಿಸಿಕೊಂಡಿರೋದ್ರ ಬಗ್ಗೆ ಅನ್ವರ್ ಮಣಿಪಾಡಿ ಅವರ ವರದಿ ಈ ಎಲ್ಲಾ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ತಮಗೆ ಕೊಟ್ಟಂತ ಉದ್ದೇಶವನ್ನೇ ಮರೆತು ಅದನ್ನ ಮಹಾನಗರ ಪಾಲಿಕೆಗೆ ಮಾರಾಟ ಮಾಡಿ ಇಡಿ ದೇಶವನ್ನೇ ಬೆಚ್ಚಿಬಿಳಿಸಿದಂತ 2G ಸ್ಕ್ಯಾಮ್ ಇದೆ ಇದಕ್ಕೂ ಮೀರಿದಂತ ಸ್ಕ್ಯಾಮ್ ಇದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಕೇವಲ ದರ್ಗಾ ಅಥವಾ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಇನ್ನಿತರ ಧಾರ್ಮಿಕ ಶಿಕ್ಷಣ ಸಂಸ್ಥೆ ಇರಬಹುದು ಅಥವಾ ಎಜುಕೇಶನಲ್ ಸೊಸೈಟಿ ಇರಬಹುದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡೋದಕ್ಕೆ ಇತ್ತಂತ ಒಂದು ಭೂಮಿ ಇರಬಹುದು ಇದಷ್ಟೇ ಅಲ್ಲದೆ ಈ ಅನಾಥಾಲಯಗಳನ್ನು ಕೂಡ ಬಿಟ್ಟಿಲ್ಲ ಅದನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ 5.35 ಎಕರೆ ಏನಿದೆ ಆ ಎಕರೆ ಭೂಮಿಯನ್ನ ಖಾಸಗಿ ವ್ಯಕ್ತಿ ದೇವರಾಜ್ ಅನ್ನುವಂತ ವ್ಯಕ್ತಿ ಇದನ್ನ ವಶಪಡಿಸಿಕೊಂಡು ತಮಗೆ ಬೇಕಾದ ಹಾಗೆ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಅದು ದರ್ಗಾದ ಪಕ್ಕದಲ್ಲೇ ಬೇಕಾದಂತ ಹಲವಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಇದನ್ನ ಕೇಳೋಕೆ ಹೋದ್ರೆ ಇದು ನನ್ನ ಖಾಸಗಿ ಭೂಮಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಇದನ್ನ ಬಿಟ್ಕೊಡೋದಿಲ್ಲ ಅಂತ ಕೂಡ ದಬಾಯಿಸ್ತಾ ಇದ್ದಾರೆ ಇದರ ಬಗ್ಗೆ ವಕ್ಫ್ ಮಂಡಳಿಗೆ ಹಾಗೆ ಸರ್ಕಾರಕ್ಕೂ ಕೂಡ ದೂರನ್ನ ಸಲ್ಲಿಸಲಾಗಿದೆ ಹಲವಾರು ದೂರನ್ನ ನೀಡಲಾಗಿದೆ ಆದರೂ ಕೂಡ ವಕ್ಫ್ ಮಂಡಳಿ ಇರಬಹುದು ಅಥವಾ ಸರ್ಕಾರ ಇರಬಹುದು ಯಾವುದು ಕೂಡ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ ಅನಾಥಾಲಯನ್ನ ಕೂಡ ಬಿಡದೆ ವಕ್ಫ್ ಭೂಮಿಯನ್ನ ಇವರು ವಶಪಡಿಸಿಕೊಂಡಿರೋದ್ರ ಬಗ್ಗೆ ಅನ್ವರ್ ಮಣಿಪಾಡಿ ಅವರ ವರದಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತಿರೋದು ಈ ರೀತಿ ಅನೇಕ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತ ಅನಾಥಾಲಯಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ಅತಿಕ್ರಮಣ ಮಾಡಲಾಗಿದೆ ಇನ್ನೊಂದು ಮೇಜರ್ ಎಕ್ಸಾಂಪಲ್ ಅನ್ನು ನಾನು ನಿಮಗೆ ಹೇಳ್ತೀನಿ ಇದು ಲಾಸ್ಟ್ ಎಕ್ಸಾಂಪಲ್ ಈ ರೀತಿ ಅನೇಕ ಎಕ್ಸಾಂಪಲ್ ಗಳಿದೆ ಎಲ್ಲವನ್ನ ಹೇಳೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಹಲವಾರು ದೂರುಗಳು ಬಂದಿದ್ದಾವೆ ಅದರ ಬಗ್ಗೆ ಪಟ್ಟಿಯನ್ನೇ ರಚಿಸಿದ್ದಾರೆ ಅನ್ವರ್ ಮಾಡಿಪಾಡಿ ಅದರಲ್ಲಿ ಬೇಸಿಕ್ ಕ್ಲಾಸಿಕ್ ಎಕ್ಸಾಂಪಲ್ಸ್ ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗಿದ್ದು ತನ್ವೀರ್ ಸೇಟ್ ಅವರ ತಂದೆ ದಿವಂಗತ ಅಜೀಜ್ ಸೇಟ್ ಅವರು ವಕ್ಫ್ ಆಸ್ತಿಯನ್ನ ವಶಪಡಿಸಿಕೊಂಡಿದ್ದಲ್ಲದೆ ತಮಗೆ ಕೊಟ್ಟಂತ ಉದ್ದೇಶವನ್ನೇ ಮರೆತು ಅದನ್ನ ಮಹಾನಗರ ಪಾಲಿಕೆಗೆ 15 ಲಕ್ಷ ರೂಪಾಯಿಗಳಂತೆ ಮಾರಾಟ ಮಾಡಿ ಆ ಬಂದಂತ ಹಣವನ್ನ ಕೂಡ ವಕ್ಫ್ ಮಂಡಳಿಗೆ ನೀಡದೆ ತಾವು ಉಪಯೋಗಿಸಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಅನ್ವರ್ ಮಾಣಿಪಾಡಿ ಅವರು ಮಾಡಿದ್ದಾರೆ ಕೇವಲ ಮುಸ್ಲಿಂ ಸಮುದಾಯದ ನಾಯಕರಷ್ಟೇ ಅಲ್ಲ ಇನ್ನುಳಿದಂತಹ ನಾಯಕರು ಕೂಡ ತಮ್ಮ ಪ್ರಭಾವವನ್ನ ಬೀರಿ ಈ ಆಸ್ತಿಗಳನ್ನು ವಶಪಡಿಸಿಕೊಂಡಿದ್ದಾರೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪಾಡಿ ಅವರು ಈ ಸ್ಪೆಷಲ್ ರಿಪೋರ್ಟ್ ಅನ್ನು ವಿಧಾನಸಭೆಯ ಟೇಬಲ್ಗೂ ಕೂಡ ಇಟ್ಟಿದ್ದಾರೆ ಮಂಡನೆ ಕೂಡ ಆಗಿದೆ ಇದರ ಬಗ್ಗೆ ಯಾವುದೇ ಆಕ್ಷನ್ ಆಗಿಲ್ಲ ಯುಪಿಎ ಸರ್ಕಾರದಲ್ಲಿ 2G ಸ್ಕ್ಯಾಮ್ ಅಂತೇನಿತ್ತು ಇದನ್ನ ಮೀರಿಸಿದಂತ ಅಕ್ರಮ ಇದು ಸ್ಕ್ಯಾಮ್ ಇದು ಅಂತ ಹೇಳಿ ಖುದ್ದು ಮಾಣಿಪಾಡಿ ಅವರೇ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದಂತ 2G ಸ್ಕ್ಯಾಮ್ ಇದೆ ಇದಕ್ಕೂ ಮೀರಿದಂತ ಸ್ಕ್ಯಾಮ್ ಇದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಸರ್ಕಾರ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಈಗ ಸದ್ಯಕ್ಕೆ ಕಬಳಿಕೆ ಆಗಿರುವಂತಹ ವಕ್ಫ್ ಭೂಮಿಯನ್ನ ಏನ್ ಮಾಡ್ತಾರೆ ಎಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದೆ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದಲ್ಲಿ ನಮಗೆ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನ ತಟ್ಟಿರಾ ಅಂತ ಭಾವಿಸಿದ್ದೀನಿ ಸಂಚಿಕೆಯ ಡಿಸ್ಕ್ರಿಪ್ಷನ್ ನ ಕೊನೆಯಲ್ಲಿ ಒಂದು QR ಕೋಡ್ ಅನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡುವ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ